ಲೋಕಸಭೆ ಚುನಾವಣೆಗೆ ದಳ ಕಮಲ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮೈತ್ರಿ ಮಾಹಿತಿನೇ ಇಲ್ಲ ಅಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಬಿ ಎಸ್ ಯಡಿಯೂರಪ್ಪ ಅವರು ಏನ್ ಹೇಳಿದ್ದಾರೋ ನನಗಂತೂ ಗೊತ್ತಿಲ್ಲ. ಶಾ ಮತ್ತು ದೇವೇಗೌಡರು ಚರ್ಚೆ ಮಾಡಿರೋದು ಸಹ ನನಗೆ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗಂತೂ ಸದ್ಯಕ್ಕೆ ಮಾಹಿತಿ ಇಲ್ಲ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈಗ ನನಗೆ ಗೊತ್ತಾಗ್ತಾ ಇದೆ, ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಗೊತ್ತಾಯಿತು ಅವರು ಮಾತನಾಡಿದ್ದಾರೆ ಅಂದರೆ ಅವರಿಗೆ ಹೆಚ್ಚಿನ ವಿವರ ಗೊತ್ತಿರಬಹುದು. ಯಡಿಯೂರಪ್ಪ ಅವ್ರ ಜೊತೆ ಮಾತನಾಡಿದ ನಂತರನೇ ನಾನು ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದೀನಿ. ಅಮಿತ್ ಶಾ ಮತ್ತು ದೇವೇಗೌಡರು ಚರ್ಚೆ ಮಾಡಿರೋದು ಕೂಡ ನನಗೆ ಗೊತ್ತಿರಲಿಲ್ಲ. JDSಗೆ 5 ಸ್ಥಾನ ಬೇಡಿಕೆ ವಿಚಾರದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆಯೋ ಅದು ಗೊತ್ತಿಲ್ಲ. ಮಾಧ್ಯಮಗಳ ಪ್ರಶ್ನೆಗಳ ಆಧಾರದ ಮೇಲೆ ನನಗೆ ಉತ್ತರ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕೃತವಾಗಿ ನಾನು ಪಕ್ಷದ ಮುಖಾಂತರ ತಿಳಿದುಕೊಂಡು ಉತ್ತರ ಕೊಡ್ತೀನಿ ಎಂದಿದ್ದಾರೆ ಪ್ರಹ್ಲಾದ್ ಜೋಶಿ. ನನಗೆ ಈಗ ಯಾವುದೇ ಮಾಹಿತಿ ಇಲ್ಲ. ನನಗೀಗ ಮಾಧ್ಯಮದವರು ನಿಮ್ಮ ಉಳಿದ ಸ್ನೇಹಿತರು ಹೇಳಿದರು, ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತ. ನಾನು ಯಡಿಯೂರಪ್ಪನವ್ರಿಗೆ ಮಾತಾಡಿ ವಿವರವಾದಂಥ ರಿಯಾಕ್ಷನನ್ನು ಕೊಡ್ತೀನಿ. ನನಗೀಗ ಸದ್ಯ ಮಾಹಿತಿ ಇಲ್ಲ. ಎರಡನೇದಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೇ ಇರೋದರಿಂದ ಸುಮ್ಮನೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತಂದರೆ ಅದು ಅವ್ರಿಗೆ ವಿವರ ಗೊತ್ತಿರ್ಬೋದು. ನಾನು ಅವ್ರ ಕಡೆಯಿಂದ ವಿವರ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ನನಗೆ ಈಗ ಯಾವುದೇ ಮಾಹಿತಿ ಇಲ್ಲ. ನನಗೀಗ ಮಾಧ್ಯಮದವರು ನಿಮ್ಮ ಉಳಿದ ಸ್ನೇಹಿತರು ಹೇಳಿದರು, ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತ. ನಾನು ಯಡಿಯೂರಪ್ಪನವ್ರಿಗೆ ಮಾತಾಡಿ ವಿವರವಾದಂಥ ರಿಯಾಕ್ಷನನ್ನು ಕೊಡ್ತೀನಿ. ನನಗೀಗ ಸದ್ಯ ಮಾಹಿತಿ ಇಲ್ಲ. ಎರಡನೇದಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೇ ಇರೋದರಿಂದ ಸುಮ್ಮನೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತಂದರೆ ಅದು ಅವ್ರಿಗೆ ವಿವರ ಗೊತ್ತಿರ್ಬೋದು. ನಾನು ಅವ್ರ ಕಡೆಯಿಂದ ವಿವರ ತಿಳ್ಕೊಂಡು ರಿಯಾಕ್ಟ್ ಮಾಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.